वेलकम टू फिजिक्स ऑनलाइन क्लास। नेक्स्ट टॉपिक इन इलेक्ट्रिक चार्जेस एंड इलेक्ट्रिक फील्ड्स शो दैट कूलम्स लॉ अग्रीज विथ द न्यूटन्स थर्ड लॉ। ऑलरेडी यू नो दैट कूलम्स लॉ फॉर इलेक्ट्रोस्टैटिक्स, द इलेक्ट्रोस्टैटिक फोर्स ऑफ अट्रैक्शन और रिपल्शन बिटवीन एनी टू पॉइंट चार्जेस इज डायरेक्टली प्रोपोर्शनल टू प्रोडक्ट ऑफ चार्ज एंड इनवर्सली प्रोपोर्शनल टू स्क्वेयर ऑफ डिस्टेंस बिटवीन देम। ಇಲ್ಲಿ ಆ ಕೂಲಮ್ಸ್ ಲಾ ನ್ಯೂಟನ್ಸ್ ಥರ್ಡ್ ಲಾ ಜೊತೆಗೆ ಯಾವ ರೀತಿ ಅಗ್ರಿ ಆಗುತ್ತೆ ಅನ್ನೋದನ್ನು ನಾವು ಮ್ಯಾಥಮೆಟಿಕಲ್ ಆಗಿ ಇಲ್ಲಿ ಪ್ರೂವ್ ಮಾಡ್ತೀವಿ. ಆಲ್ರೆಡಿ ನೋ ದಟ್ ನ್ಯೂಟನ್ಸ್ ಥರ್ಡ್ ಲಾ, ಟು ಎವರಿ ಆಕ್ಷನ್ ದೇರ್ ಈಸ್ ಆನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಅದನ್ನು ನಾವು ಮ್ಯಾಥಮೆಟಿಕಲ್ ಆಗಿ ಯಾವ ರೀತಿ ನಾವು ಬರಿಬೋದು ಅಂತಂದರೆ, ದಟ್ ಈಸ್ F12 ಈಸ್ ಈಕ್ವಲ್ ಟು ಮೈನಸ್ F21. ಇದನ್ನು ನಾವು ಇಲ್ಲಿ ಕೂಲಮ್ಸ್ ಲಾನ ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಇದನ್ನು ಪ್ರೂವ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ, ಬಿಫೋರ್ ದ್ಯಾಟ್ ಲೆಟ್ ಕನ್ಸಿಡರ್ ಟೂ ಪಾಯಿಂಟ್ ಚಾರ್ಜಸ್ Q1 ಆ್ಯಂಡ್ Q2 ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ ಆರ್. ದೆನ್ ದ ಫೋರ್ಸ್ ಆನ್ Q1 ಡ್ಯೂ ಟು Q2 ದಟ್ ಮ್ಯಾಥಮೆಟಿಕಲಿ ಡಿನೋಟೆಡ್ ಬೈ F12. ಸಿಮಿಲರ್ಲಿ ದ ಫೋರ್ಸ್ ಆನ್ Q2 ಡ್ಯೂ ಟು Q1 ದಟ್ ಮ್ಯಾಥಮೆಟಿಕಲಿ F21 ಅಂತೇಳಿ ಬರಿಬೋದು. ದೆನ್ ಯುನಿಟ್ ವೆಕ್ಟರ್ ಫಾರ್ ದಿಸ್ F21 ಕ್ಯಾನ್ ಬಿ ರಿಟನ್ ಆಸ್ F21 ಆ್ಯಂಡ್ ಇಟ್ ಡೈರೆಕ್ಟೆಡ್ ಫ್ರಮ್ Q1 ಟು Q2. ಇದನ್ನು ನಾವು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನಲ್ಲೂ ನಾವು ಓದಿದ್ದೀವಿ. ಈಗ ದಟ್ ಈಸ್ ಫೋರ್ಸ್ ಆನ್ Q1 ಡ್ಯೂ ಟು Q2ನ ಮ್ಯಾಥಮೆಟಿಕಲಾಗಿ ಯಾವ ರೀತಿ ಬರಿಬೋದು ಅಂತಂದರೆ, ದಟ್ ಈಸ್ F12 ಈಸ್ ಈಕ್ವಲ್ ಟು 1/4π ε0 Q1 Q2 ಡಿವೈಡೆಡ್ ಬೈ R12 ಸ್ಕ್ವೇರ್ ಇಂಟು R12 ಕ್ಯಾಪ್. ಇದನ್ನು ಈಕ್ವೇಶನ್ 1 ಅಂತ ಹೇಳ್ತಾ ಅಂತೀನಿ. ಅದೇ ರೀತಿ ದ ಫೋರ್ಸ್ ಆನ್ Q2 ಡ್ಯೂ ಟು Q1 ಅನ್ನು ಯಾವ ರೀತಿ ಬರಿಬೋದು ಅಂತಂದರೆ, ದಟ್ ಈಸ್ F21 ಈಸ್ ಈಕ್ವಲ್ ಟು 1/4π ε0 Q1 Q2 ಡಿವೈಡೆಡ್ ಬೈ R21 ಸ್ಕ್ವೇರ್ ಇಂಟು R21 ಯುನಿಟ್ ಕ್ಯಾಪ್. ಈಗ ಇಲ್ಲಿ ನೋಡಿ, ದ ಯುನಿಟ್ ವೆಕ್ಟರ್ ಫಾರ್ F12 ಅದನ್ನು ನಾವು R12 ಅಂತೇಳಿ ಬರಿಬೋದು, ಬಟ್ ಇಟ್ಸ್ ಅ ಡೈರೆಕ್ಷನ್ ಫ್ರಮ್ Q2 ಟು Q1. ಬಟ್ ಇನ್ ಕೇಸ್ ಆಫ್ ಮ್ಯಾಗ್ನಿಟ್ಯೂಡ್ ಹಿಯರ್ R12 ಈಸ್ ಈಕ್ವಲ್ ಟು R1, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ R12 ಈಸ್ ಈಕ್ವಲ್ ಟು R21. ಈಗ ಹಿಯರ್ ದ ಮ್ಯಾಗ್ನಿಟ್ಯೂಡ್ ಆಫ್ ಯುನಿಟ್ ವೆಕ್ಟರ್ ಫಾರ್ F12 ದಟ್ ಈಸ್ R12, ಯುನಿಟ್ ವೆಕ್ಟರ್ ಫಾರ್ F21 R21. ಹಿಯರ್ ಮ್ಯಾಗ್ನಿಟ್ಯೂಡ್ ಆಫ್ R12 ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ R21, ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಹಾಗಾಗಿ ಬಟ್ R21 ಈಸ್ ಈಕ್ವಲ್ ಟು R12 ಅಂತೇಳಿ ಬರಿಬೋದು, ಬಟ್ ಡೈರೆಕ್ಷನ್ ಆಪೋಸಿಟ್ ಇರೋದ್ರಿಂದ ಇದನ್ನು ಮೈನಸ್ ಅಂತೇಳಿ ಬರಿತೀನಿ. ಅವಾಗ ಇಲ್ಲಿ ನಾವು ಈ R12 ಬದಲಿಗೆ ನಾವು ಏನಂತ ಬರೀಬೋದು ಅಂತಾರೆ, ದಟ್ ಈಸ್ 1/4π ε0 Q1 Q2 ಡಿವೈಡೆಡ್ ಬೈ R12 ಸ್ಕ್ವೇರ್ ಮೈನಸ್ R12 ಅಂತೇಳಿ ಬರೀಬೋದು. ಈ ಮೈನಸ್ನ ನಾನು ಇಲ್ಲಿ ಬರ್ಕೊತೀನಿ. ಇಲ್ಲಿ ಬರೋದ್ರೆ ಏನಾಗುತ್ತೆ ಅಂತಾರೆ, ದಟ್ ಈಸ್ ಮೈನಸ್ ಇಂಟು 1/4π ε0 Q1 Q2 ಡಿವೈಡೆಡ್ ಬೈ R12 ಸ್ಕ್ವೇರ್ R12. ಜಸ್ಟ್ ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ದಿ R21 ಬದಲಿಗೆ R12 ಅಂತ ಬರೆದಿದ್ದೀನಿ ಅಷ್ಟೇ, ವಿತ್ ನೆಗೆಟಿವ್ ಸೈನ್. ನೆಗೆಟಿವ್ ಸೈನನ್ನು ಇಲ್ಲಿ ಬರ್ತಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ಈಕ್ವೇಶನ್ 1ನಲ್ಲಿ RHSನ್ನು ಅಬ್ಸರ್ವ್ ಮಾಡಿದ್ರೆ RHSಲ್ಲಿ ಸೇಮ್ ಇದೆ. ಅಂದರೆ ದಟ್ ಈಸ್ ಈಕ್ವೇಶನ್ 2 ಅಂತೇಳಿ ನೀವು ತಗೊಂಡು, ಈಕ್ವೇಷನ್ 2ಅಲ್ಲಿರೋ RHS ಈಕ್ವೇಷನಲ್ಲಿ 1ಅಲ್ಲಿರೋ RHS ಸೇಮ್ ಇದೆ. ಆವಾಗ ನಾವು ದಿಸ್ 1/4π ε0 Q1 Q2 ಡಿವೈಡೆಡ್ ಬೈ R12 ಸ್ಕ್ವೇರ್ ಇಂಟು R12 ಕ್ಯಾಪ್ ಬದಲಿಗೆ ನಾವು ಮೈನಸ್ F12 ಅಂತೇಳಿ ಬರೀಬೋದು. ದಟ್ ಈಸ್ ಆಲ್ರೆಡಿ ಯು ನೋ ದಟ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ, ಟು ಎವರಿ ಆಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಟು ಎವರಿ ಆಕ್ಷನ್ ಅಂದರೆ ಆಕ್ಷನ್ ಈಸ್ ಎ ಫೋರ್ಸ್, ರಿಯಾಕ್ಷನ್ ಈಸ್ ಆಲ್ಸೋ ಫೋರ್ಸ್. ಅಲ್ಲಿ ಅವೆರಡೂ ಈಕ್ವಲ್ ಇರುತ್ತೆ, ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ದಟ್ ಈಸ್ ಇಲ್ಲಿ ನಾವು ನ್ಯೂಟನ್ ಥರ್ಡ್ ಲಾನ ಪ್ರೂವ್ ಮಾಡೋದಕ್ಕೆ ಯಾವುದನ್ನ ಯೂಸ್ ಮಾಡ್ಕೊಂಡಿದ್ದು, ಕೂಲಮ್ಸ್ ಲಾ. ಅಂದರೆ ದಟ್ ಈಸ್ ದ ಕೂಲಮ್ಸ್ ಲಾ ದಟ್ ಅಗ್ರಿ ವಿತ್ ದ ನ್ಯೂಟನ್ಸ್ ಥರ್ಡ್ ಲಾ.
ಆಫ್ ಮೋಷನ್ ಇದನ್ನ ಮ್ಯಾಥಮೆಟಿಕಲ್ ಆಗಿ ನಾವಿಲ್ಲಿ ಪ್ರೂವ್ ಮಾಡ್ತೀವಿ ನೆಕ್ಸ್ಟ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಫೋರ್ಸಸ್ ಬಿಟ್ವೀನ್ ತ್ರೀ ಚಾರ್ಜಸ್ ಇದು ಇದೆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಫೋರ್ಸಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅದಕ್ಕಿಂತ ಮುಂಚೆ ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಫೋರ್ಸಸ್ ಬಿಟ್ವೀನ್ ದ ತ್ರೀ ಚಾರ್ಜಸ್ ಅನ್ನು ನೋಡೋಣ ಇಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ ಏನಂತ ಹೇಳುತ್ತೆ ಅಂತಾರೆ ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಫೋರ್ಸಸ್ ಬಿಟ್ವೀನ್ ತ್ರೀ ಚಾರ್ಜಸ್ ಸ್ಟೇಟ್ಸ್ ದಟ್ ದ ಫೋರ್ಸ್ ಆನ್ ಎನಿ ಚಾರ್ಜ್ ಇಲ್ಲಿ ಫೋರ್ಸ್ ಆನ್ ಎನಿ ಚಾರ್ಜ್ ಯಾವುದು ಅಂತಾರೆ ಕ್ಯೂ ಒನ್ ಡ್ಯೂ ಟು ಅದರ್ ಚಾರ್ಜಸ್ ಈಸ್ ದ ವೆಕ್ಟರ್ ಸಮ್ ಆಫ್ ಆಲ್ ದ ಚಾರ್ಜಸ್ ಡ್ಯೂ ಟು ಅದರ್ ಚಾರ್ಜಸ್ ಟೇಕನ್ ಒನ್ ಅಟ್ ಎ ಟೈಮ್ ಅಂಡ್ ದ ಇಂಡಿವಿಜುವಲ್ ಫೋರ್ಸಸ್ ಆರ್ ಅನ್ಎಫೆಕ್ಟೆಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜ್ ಅಂದರೆ ಇನ್ನೊಂದು ಸಲ ಇದನ್ನು ಹೇಳ್ತೀನಿ ಅಂತ ಅದರಲ್ಲಿ ದ ಫೋರ್ಸ್ ಆನ್ ಎನಿ ಚಾರ್ಜ್ ಫೋರ್ಸ್ ಆನ್ ಎನಿ ಚಾರ್ಜ್ ಅಂತಾರೆ ಯಾವುದು ಕ್ಯೂ ಒನ್ ಡ್ಯೂ ಟು ಅದರ್ ಚಾರ್ಜಸ್ ಅದರ್ ಚಾರ್ಜಸ್ ಅಂದರೆ ಎಷ್ಟಿದೆ ಇಲ್ಲಿ ಕ್ಯೂ ಟು ಮತ್ತು ಕ್ಯೂ ತ್ರೀ ಇದೆ ದಟ್ ಈಸ್ ಇನ್ ದಿ ಸಿಸ್ಟಮ್ ದೇರ್ ಆರ್ ಎನ್ ನಂಬರ್ ಆಫ್ ಚಾರ್ಜಸ್ ಆ ಎನ್ ನಂಬರ್ ಆಫ್ ಚಾರ್ಜಸ್ಸಲ್ಲಿ ತ್ರೀ ಚಾರ್ಜಸ್ ಅಂತ ಹೇಳಿ ತಗೊಂಡಿದ್ವಿ ಅವಾಗ ದಟ್ ಈಸ್ ದ ಫೋರ್ಸ್ ಆನ್ ಕ್ಯೂ ಒನ್ ಡ್ಯೂ ಟು ಅದರ್ ಚಾರ್ಜಸ್ ದಟ್ ಅದರ್ ಚಾರ್ಜಸ್ ಯಾವುದು ಅಂತಂದರೆ ಇಲ್ಲಿ ದ ಕ್ಯೂ ಒನ್ ಆ್ಯಂಡ್ ಕ್ಯೂ ಟು ಇದನ್ನು ಮ್ಯಾಥಮೆಟಿಕಲ್ ಆಗಿ ಯಾವ ರೀತಿ ನಾವು ಬರೀಬೋದು ಅಂತಾರೆ ದಟ್ ಈಸ್ ಫೋರ್ಸ್ ಆನ್ ಕ್ಯೂ ಒನ್ ಅನ್ನು ಎಫ್ ಒನ್ ಅಂತೇಳಿ ಬರಿತೀನಿ ಡ್ಯೂ ಟು ಅದರ್ ಚಾರ್ಜಸ್ ಈ ಸಿಸ್ಟಮಲ್ಲಿ ಟೂ ಚಾರ್ಜಸ್ಗಳು ಮಾತ್ರ ಇರೋದು ಅವಾಗ ದಟ್ ಈಸ್ ಎಫ್ ಒನ್ ಟು ಪ್ಲಸ್ ಎಫ್ ಒನ್ ತ್ರೀ ಇಲ್ಲಿ ಕ್ಯೂ ಒನ್ ಮೇಲೆ ಕ್ಯೂ ಟು ಮತ್ತು ಕ್ಯೂ ತ್ರೀ ಚಾರ್ಜಸ್ಗಳು ಫೋರ್ಸನ್ನು ಎಕ್ಸರ್ಟ್ ಮಾಡ್ತಿರೋದು ದ ಫೋರ್ಸ್ ಆನ್ ಕ್ಯೂ ಒನ್ ಡ್ಯೂ ಟು ಕ್ಯೂ ಟು ಎಫ್ ಒನ್ ಟು ಆಲ್ರೆಡಿ ಯು ನೋ ದಟ್ ನಮ್ಗೆ ಗೊತ್ತಿದೆ ದ ಫೋರ್ಸ್ ಆನ್ ಕ್ಯೂ ಒನ್ ಡ್ಯೂ ಟು ಕ್ಯೂ ತ್ರೀ ಅಂತಾರೆ ಎಫ್ ಒನ್ ತ್ರೀ ಈಗ ಇಲ್ಲಿ ಟು ಒಪ್ಟೈನ್ ರಿಸಲ್ಟೆಂಟ್ ಆಫ್ ಎಫ್ ಒನ್ ಟು ಆ್ಯಂಡ್ ಎಫ್ ಒನ್ ತ್ರೀ ಲಾ ಆಫ್ ಪ್ಯಾರಲಗ್ರಾಮ್ ಆಫ್ ವೆಕ್ಟರ್ ಅಡಿಷನ್ ಅದನ್ನು ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಫಸ್ಟ್ ಇಯರಲ್ಲಿ ಅದರಲ್ಲಿ ಓದಿರ್ತೀರಿ ಹಾಗಾಗಿ ಇಲ್ಲಿ ದ ರಿಸಲ್ಟೆಂಟ್ ಆಫ್ ಎಫ್ ಒನ್ ಟು ಆ್ಯಂಡ್ ಎಫ್ ಒನ್ ತ್ರೀ ಈಸ್ ಆಲ್ವೇಸ್ ಬಿಟ್ವೀನ್ ದಿಸ್ ಎಫ್ ಒನ್ ಟು ಆ್ಯಂಡ್ ಎಫ್ ಒನ್ ತ್ರೀ ಇರುತ್ತೆ ಇಲ್ಲಿ ಅವಾಗ ಇದನ್ನು ಅಪ್ಟೈನ್ ಮಾಡೋಕ್ಕೆ ಅವಾಗ ದಿಸ್ ಒನ್ ಇಸ್ ದ ಎಫ್ ಒನ್ ವೆಕ್ಟರು ಆ ಪ್ಯಾರಲಗ್ರಾಮನ್ನು ನಾವು ಡ್ರಾ ಮಾಡಬೇಕು ಅಂತಂದರೆ ದ ಹೆಡ್ ಆಫ್ ಎಫ್ ಒನ್ ಟು ಹೆಡ್ ಆಫ್ ಎಫ್ ಒನ್ ತ್ರೀ ಅಂತ ಒಂದು ಲೈನನ್ನ ಜಾಯಿನ್ ಮಾಡಿ ಇಲ್ಲಿ ದ ಹೆಡ್ ಆಫ್ ದ ಎಫ್ ಒನ್ಗೆ ನಾವಿಲ್ಲಿ ಜಾಯಿನ್ ಮಾಡಬೇಕು ಅವಾಗ ಎಫ್ ಒನ್ ಇಸ್ ದ ರಿಸಲ್ಟೆಂಟ್ ಆಫ್ ಎಫ್ ಒನ್ ಟು ಮತ್ತು ಎಫ್ ಒನ್ ತ್ರೀ ಆಗುತ್ತೆ ಅದೇ ರೀತಿ ಇಲ್ಲಿ ನೋಡಿ ಎಫ್ ಒನ್ ಟು ಆಲ್ರೆಡಿ ನೋ ದಟ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಕ್ಯೂ ಒನ್ ಕ್ಯೂ ಟು ಇಲ್ಲಿ ಒನ್ ಟು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂತಾರೆ ಇನ್ ದಟ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಕ್ಯೂ ಒನ್ ಆ್ಯಂಡ್ ಕ್ಯೂ ಟು ಡಿವೈಡೆಡ್ ಬೈ ಎಫ್ ಒನ್ ಟು ಸ್ಕ್ವೇರ್ ಆ್ಯಂಡ್ ಆರ್ ಒನ್ ಟು ಕ್ಯಾಪ್ ಪ್ಲಸ್ ಎಫ್ ಒನ್ ತ್ರೀ ಅಂತಂತಾರೆ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಎಫ್ ಒನ್ ತ್ರೀ ಅಂದರೆ ಇನ್ ದಟ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಕ್ಯೂ ಒನ್ ಆ್ಯಂಡ್ ಕ್ಯೂ ತ್ರೀ ಕ್ಯೂ ಒನ್ ಕ್ಯೂ ತ್ರೀ ಡಿವೈಡೆಡ್ ಬೈ ಆರ್ ಒನ್ ತ್ರೀ ಸ್ಕ್ವೇರ್ ಇಂಟು ಆರ್ ಒನ್ ತ್ರೀ ಯುನಿಟ್ ಕ್ಯಾಪ್ ದಿಸ್ ಈಸ್ ದ ರಿಸಲ್ಟೆಂಟ್ ಫೋರ್ಸ್ ಆನ್ Q1 ಡ್ಯೂ ಟು ಕ್ಯೂ ಟು ಆ್ಯಂಡ್ ಕ್ಯೂ ತ್ರೀ ಇನ್ನೊಂದ್ಸಲ ಅದನ್ನು ಸ್ಟೇಟ್ಮೆಂಟನ್ನು ಹೇಳ್ತೀನಿ ದ ಫೋರ್ಸ್ ಆನ್ ಎನಿ ಚಾರ್ಜ್ ಡ್ಯೂ ಟು ನಂಬರ್ ಆಫ್ ಅದರ್ ಚಾರ್ಜ್ ಆ ಎನಿ ಚಾರ್ಜ್ ಯಾವುದಿಲ್ಲ ಕ್ಯೂ ಒನ್ ಡ್ಯೂ ಟು ಅದರ್ ಚಾರ್ಜಸ್ ಅಂದರೆ ಅದು ಕ್ಯೂ ಟು ಮತ್ತು ಕ್ಯೂ ಟು ಈಸ್ ದ ವೆಕ್ಟರ್ ಸಮ್ ಆಫ್ ಆಲ್ ದ ಫೋರ್ಸಸ್ ಅಂತಾರಲ್ಲಿ ಆಲ್ ದ ಫೋರ್ಸಸ್ ಅಂದರೆ ಯಾವುದು ಎಫ್ ಒನ್ ಟು ಮತ್ತು ಎಫ್ ಒನ್ ತ್ರೀ ಡ್ಯೂ ಟು ಇದು ಯಾವುದರಿಂದ ಬಂದಿರೋದು ಡ್ಯೂ ಟು ಅದರ್ ಚಾರ್ಜಸ್ ಅಗೈನ್ ಅದರ್ ಚಾರ್ಜಸ್ ಅಂತಾರೆ ಅದು ಕ್ಯೂ ಟು ಮತ್ತು ಕ್ಯೂ ತ್ರೀ ಟೇಕನ್ ಒನ್ ಎಟ್ ಎ ಟೈಮ್ ಅಂತಂದರೆ ಎಫ್ ಕ್ಯೂ ಒನ್ ಮೇಲೆ ಫೋರ್ಸನ್ನು ಎಕ್ಸರ್ಟ್ ಮಾಡ್ತಿರೋಂಥ ಕ್ಯೂ ಟು ಮತ್ತು ಕ್ಯೂ ತ್ರೀನ ನಾವು ಆ್ಯಡ್ ಮಾಡಬೇಕಾದ್ರೆ ಒಂದು ಟೈಮಲ್ಲಿ ಒಂದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು ಅಂತಾರೆ ಫಸ್ಟು ಕ್ಯೂ ಒನ್ ಮೇಲೆ ಎಫ್ ಒನ್ ಟು ಆ್ಯಕ್ಟ್ ಮಾಡ್ತಾಯಿದೆ ಇದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಟೂ ನ್ಯೂಟನ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಇಲ್ಲಿ ಎಫ್ ಒನ್ ತ್ರೀ ತ್ರೀ ನ್ಯೂಟನ್ ಇರುತ್ತೆ ಅಂತ ಕಾಣ ನಾವಿಲ್ಲಿ ಟೋಟಲ್ ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದಿಸ್ ಎಕ್ಸಾಂಪಲ್ ಎಷ್ಟಾಯಿತು ಫೈವ್ ನ್ಯೂಟನ್ ಆ ಫೈವ್ ನ್ಯೂಟನನ್ನು ನಾವು ಒಟ್ಟಿಗೆ ತಗೊಳ್ಳೋಂಗಿಲ್ಲ ಇಲ್ಲಿ ಟೂ ಪ್ಲಸ್ ತ್ರೀ ಅಂತೇಳಿ ತೊಗೊಬೇಕು ಅಂತ ಮತ್ತು ದ ಇಂಡಿವಿಜುವಲ್ ಫೋರ್ಸಸ್ ಆರ್ ಅನ್ಎಫೆಕ್ಟೆಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜಸ್ ಅಂತ ಹೇಳಿದೆ ಆ ಸ್ಟೇಟ್ಮೆಂಟಲ್ಲಿ ಅಂತಂದರೆ ಬಿಫೋರ್ ಪ್ಲೇಸಿಂಗ್ ದಿಸ್ ಚಾರ್ಜ್ ಕ್ಯೂ ತ್ರೀ ನಿಯರ್ ದಿಸ್ ಕ್ಯೂ ಒನ್ ಫಸ್ಟ್ ವಿ ಹ್ಯಾವ್ ಟು ಪ್ಲೇಸ್ ಕ್ಯೂ ಟು ನಿಯರ್ ದಟ್ ಕ್ಯೂ ಒನ್ ಅಂತಾರೆ ಕ್ಯೂ ತ್ರೀನ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ ಕ್ಯೂ ಟನ್ನ ಪ್ಲೇಸ್ ಮಾಡಿರ್ತೀನಿ ಅವಾಗ ದ ಫೋರ್ಸ್ ಆನ್ ದಿಸ್ ಕ್ಯೂ ಒನ್ ಡ್ಯೂ ಟು ಕ್ಯೂ ಟು ಟೂ ನ್ಯೂಟನ್ ಇತ್ತು ಅಗೈನ್ ಇಫ್ ಯು ಪ್ಲೇಸ್ ದಿಸ್ ಕ್ಯೂ ತ್ರೀ ನಿಯರ್ ದಿಸ್ ಕ್ಯೂ ಒನ್ ಅವಾಗ ದ ಫೋರ್ಸ್ ಆನ್ ಕ್ಯೂ ಒನ್ ಡ್ಯೂ ಟು ಕ್ಯೂ ತ್ರೀ ತ್ರೀ ನ್ಯೂಟನ್ ಇತ್ತು ಅಂದರೆ ಇಲ್ಲಿ ಥರ್ಡ್ ಚಾರ್ಜನ್ನು ಪ್ಲೇಸ್ ಮಾಡಿ ಆದಮೇಲೆ ದ ಫೋರ್ಸ್ ಬಿಟ್ವೀನ್ ಕ್ಯೂ ಒನ್ ಆ್ಯಂಡ್ ಕ್ಯೂ ಟು ರಿಮೇನ್ಸ್ ಟೂ ನ್ಯೂಟನೇ ಇರುತ್ತೆ ಅಂತ
ಅಂತಾರೆ ದ ಫೋರ್ಸ್ ಬಿಟ್ವೀನ್ ಕ್ಯೂ ಒನ್ ಆ್ಯಂಡ್ ಕ್ಯೂ ಟು ಅನ್ಎಫೆಕ್ಟೆಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಯೂ ತ್ರೀ ಅಂತೇಳಿ. ಹಾಗಾಗಿ ದ ಇಂಡಿವಿಜುವಲ್ ಫೋರ್ಸಸ್ ಆರ್ ಅನ್ಎಫೆಕ್ಟೆಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜಸ್ ಅಂತೇಳಿ. ನೀವು ಎಷ್ಟೇ ಆ ಸಿಸ್ಟಮಲ್ಲಿ ಎಷ್ಟೇ ಚಾರ್ಜಸ್ಸನ್ನು ನಾವು ಪ್ಲೇಸ್ ಮಾಡಿದ್ರೂ ಸಹ ದ ಫೋರ್ಸ್ ಬಿಟ್ವೀನ್ ಎನಿ ಟು ಚಾರ್ಜಸ್ ಇಸ್ ರಿಮೈನ್ಸ್ ಸೇಮ್ ಇರುತ್ತೆ ಅಂತೇಳಿ. ಇದು ಸಿಸ್ಟಮ್ ಆಫ್ ತ್ರೀ ಚಾರ್ಜಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್. ಮಲ್ಟಿಪಲ್ ಚಾರ್ಜಸ್ ಅಂತೇಳಿ ನಾವು ಇಲ್ಲಿ ತಗೊಳ್ಳೋದಾದರೆ ಅವಾಗ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಇದೇ ಸಿಸ್ಟಮಲ್ಲಿ ಮಲ್ಟಿಪಲ್ ಚಾರ್ಜಸ್ ಇರುತ್ತೆ. ದಟ್ ಈಸ್ ದ ಸಿಸ್ಟಮ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಚಾರ್ಜಸ್. ದೇ ಆರ್ Q1, Q2, Q3, Q4 ಲೈಕ್ ದಟ್. Q1, Q2, Q3, Q4, Q5 ಈ ರೀತಿ ಇರುತ್ತೆ ಅಂತ ಅನ್ಕೋಣ. ದಟ್ ಈಸ್ ದ ಫೋರ್ಸ್ ಆನ್ Q1 ಡ್ಯೂ ಟು Q2 F12 ಅಂತೇಳಿ ಬರೀತೀವಿ. ದ ಫೋರ್ಸ್ ಆನ್ Q1 ಡ್ಯೂ ಟು Q3 ನಾವಿಲ್ಲಿ F13 ಅಂತೇಳಿ ಬರೀತೀವಿ. ದ ಫೋರ್ಸ್ ಆನ್ Q1 ಡ್ಯೂ ಟು Q4 F14 ಅಂತೇಳಿ ಬರೀತೀವಿ. ದ ಫೋರ್ಸ್ ಆನ್ Q1 ಡ್ಯೂ ಟು Q5 F15 ಅಂತೇಳಿ ಬರೀತೀವಿ. ಇದರಲ್ಲಿ ದ ರಿಸಲ್ಟೆಂಟ್ ಆಫ್ F13 F12 F14 F15 ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾರೆ. ಫಸ್ಟು ನಾವು ರಿಸಲ್ಟೆಂಟ್ ಆಫ್ ಎನಿ ಟು ಚಾರ್ಜಸ್ನ ಫಸ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾರೆ. ದ ರಿಸಲ್ಟೆಂಟ್ ಆಫ್ F12 ಆ್ಯಂಡ್ F13 ಈಸ್ ಆಲ್ವೇಸ್ ಬಿಟ್ವೀನ್ F12 ಮತ್ತು F13 ನಡುವೆ ಇರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂತಾರೆ, ಇದನ್ನು ನಾನು ಫಾರ್ ಎಕ್ಸಾಂಪಲ್ ಸಮ್ F- ಅಂತೇಳಿ ತೊಗೊಂಡಿರ್ತೀನಿ. ರಿಸಲ್ಟೆಂಟ್ ಆಫ್ F1 ಮತ್ತು F14 ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಆಲ್ವೇಸ್ ಬಿಟ್ವೀನ್ F14 ಆ್ಯಂಡ್ F- ಇರುತ್ತೆ. ಇದನ್ನು F" ಅಂತೇಳಿ ತೊಗೊಳ್ತೀನಿ. ನೆಕ್ಸ್ಟ್ ರಿಸಲ್ಟೆಂಟ್ ಆಫ್ ದಿಸ್ F" ಆ್ಯಂಡ್ F15 ಕ್ಯಾಲ್ಕುಲೇಟ್ ಮಾಡಬೇಕು. ಆವಾಗ ದಿಸ್ ಲೈನ್ ರೆಪ್ರೆಸೆಂಟ್ಸ್ ದ F1. ಇಲ್ಲಿ ಇನ್ ದಿಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ 5 ಚಾರ್ಜಸ್. ಈ 5 ಚಾರ್ಜಸ್ಸಲ್ಲಿ Q1 ಮೇಲೆ Q2 Q3 Q4 Q5 ಫೋರ್ಸನ್ನು ಎಕ್ಸೈಟ್ ಮಾಡ್ತಿರೋಂಥದ್ದು. ಈಗ ಗೊತ್ತಾಯ್ತು ಅನ್ಕೋತೀನಿ. ದ ರಿಸಲ್ಟೆಂಟ್ ಆಫ್ ದ ಫೋರ್ಸ್ ಎಕ್ಸೈಟೆಡ್ ಆನ್ Q1 ಡ್ಯೂ ಟು Q2 ದರ್ ಈಸ್ F12. ದ ಫೋರ್ಸ್ ಆನ್ Q1 ಡ್ಯೂ ಟು Q3 F13. ಇದರ ರಿಸಲ್ಟೆಂಟು F1. ದ ರಿಸಲ್ಟೆಂಟ್ ಆಫ್ ದಿಸ್ F- ಆ್ಯಂಡ್ ರಿಸಲ್ಟೆಂಟ್ ಆಫ್ F12 ಆ್ಯಂಡ್ F13 ಇಸ್ F-. ದೆನ್ ರಿಸಲ್ಟೆಂಟ್ ಆಫ್ ದಿಸ್ F- ಆ್ಯಂಡ್ F14 ಈಸ್ F". ದೆನ್ ರಿಸಲ್ಟೆಂಟ್ ಆಫ್ F" ಆ್ಯಂಡ್ F14 ಇಸ್ ದ F1. ಅರೆ ದಿಸ್ ಈಸ್ ದ ರಿಸಲ್ಟೆಂಟ್, ದಟ್ ಈಸ್ F1 ಇಸ್ ದ ರಿಸಲ್ಟೆಂಟ್ ಆಫ್ F12, F13, F14 ಆ್ಯಂಡ F15. ಇಲ್ಲಿ ಅವಾಗ ಅಪ್ ಟು ಎಲ್ಲಿವರೆಗೆ ಇರುತ್ತೆ ಅಂತಾರೆ, ಇಫ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಚಾರ್ಜಸ್ ಅಂದಾಗ ಇನ್ ಜನರಲಿ ಅಪ್ ಟು 1/4πε0. ಇಲ್ಲಿ Q1 ಮೇಲೆ ಫೋರ್ಸ್ ಎಕ್ಸಾಕ್ಟ್ ಆಗಿರೋದು. ನಂಬರ್ ಆಫ್ ಚಾರ್ಜಸ್ ಅಂದರೆ ದಟ್ ಈಸ್ ಅಪ್ ಟು Qn ವರೆಗೆ ಇರುತ್ತೆ. ಆವಾಗ ಇಲ್ಲಿ ದ ಯುನಿಟ್ ವೆಕ್ಟರ್ R1² ಆ್ಯಂಡ್ R1² ಯುನಿಟ್ ವೆಕ್ಟರ್ R1 ಕ್ಯಾಪ್. ಈಗ ಇಷ್ಟರಲ್ಲೂ ನಾವು ಯಾವ್ದು ಕಾಮನ್ ಇದೆ ಅಂತಂದರೆ ದರ್ ಈಸ್ 1/4πε0 ಇಲ್ಲಿ ಕಾಮನ್ ಇದೆ. ಇಷ್ಟು ಸಮ್ಮಲ್ಲಿ ಬರೆದ್ರೆ ಸಮೇಷನ್ ಆಫ್ ಇನ್ನೇನು ಅನ್ಕೊಂತು Q1 ಈಸ್ ಅಗೇನ್ ಕಾಮನ್. ಇಲ್ಲಿ ದಿಸ್ ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ Q2 Q3 Q4 ಲೈಕ್ ದಟ್ ಅಪ್ ಟು Q1 ಇದೆ. ಹಾಗಾಗಿ ಇದನ್ನು ನಾನು Qn ಅಂತೇಳಿ ಬರೀತೀನಿ. Qn ದಟ್ ಡಿವೈಡೆಡ್ ಬೈ R1n² ಆ್ಯಂಡ್ R1² ಇಂಡೆಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತಾರೆ, ದಟ್ ಈಸ್ n ಎಲ್ಲಿಂದ ಸ್ಟಾರ್ಟ್ ಆಗಿರೋದು, ದಟ್ ಈಸ್ ಫ್ರಮ್ i=2 i=n ಸ್ಟಾರ್ಟ್ ಆಗಿದೆ. ದಟ್ ಈಸ್ ರಿಸಲ್ಟೆಂಟ್ ಫೋರ್ಸ್ ಆನ್ ದಿಸ್ Q1 ಡ್ಯೂ ಟು ನಂಬರ್ ಆಫ್ ಚಾರ್ಜಸ್ ಈಸ್ ಈಕ್ವಲ್ ಟು 1/4πε0 ಸಮೇಷನ್ ಆಫ್ Q1 ಡಿವೈಡೆಡ್ ಬೈ R1² ಇಂಟು R1n. ಇಲ್ಲಿ ದಟ್ ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ i1 to in. ಇಲ್ಲಿ ಈ ಸಮೇಷನ್ ಅಂತ ಬರೆದಿರೋದ್ರಿಂದ ಇಲ್ಲಿ ಎನ್ ಜಾಗಕ್ಕೆ iನ ಬರೀಬೇಕು, ಎನ್ ಜಾಗಕ್ಕೆ iನ ಬರೀಬೇಕು. ಆವಾಗ ಇಲ್ಲಿ i ಎಷ್ಟಾಗುತ್ತೆ, 2 ಅಪ್ ಟು n ವರೆಗೆ ಆಗುತ್ತೆ.